ನ್ಯೂಸ್ ಚಾನೆಲ್ ನಿಮ್ನೆ ಮೋಸ ಮಾಡ್ತಾರೆ ಅಂತ ನೋಡಿ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡೆ ಮಾಡ್ಯಾದೆಲ್ಲ ಚೆಕ್ ಮಾಡಿ ಅದು ಮೋಸ ನೋಡಿ ಹಿಂಗ್ ಮಾಡ್ತಾರೆ ಅಂತ ಯಾವಾಗ ನೋಡಿದ್ರು ನಿದ್ದೆ 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 ತಿನೇ ಎದ್ದೇಳೋ ವೀಡಿಯೋ ಮಾಡಕ್ ಹೋಗ್ಬೇಕು ಹಂಗೆ ನಮ್ಮ ಆಡಿಯನ್ಸಸ್ಗೆಲ್ಲ ವಿಶ್ ಮಾಡ್ಬಿಡ್ತೀನಿ ಹಾಯ್ ಹಲೋ ನಮಸ್ಕಾರ ಇನ್ಫಿನಿಟಿ ಆರ್ಮಿ ಹೇಗಿದ್ರೆ ಎಲ್ಲರೂ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡ ನಾನು ನಿಮ್ಮ ಮೈಸೂರು ಹುಡುಗ ಇವತ್ತು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಟೈಟಲ್ ನೋಡಿ ಎಲ್ಲ ಒಂದ ಕಡೆ ಪಬ್ಲಿಕ್ ಫಿಯರ್ ಇದೆ ನನಗೆ ಒಂಚೂರು ಸೋ ಆ ಪಬ್ಲಿಕ್ ಫಿಯರ್ ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಸಿಟಿ ಕಡೆ ಹೊರಟಿದ್ದೀನಿ ಜನ ನೋಡಿದಾಗ ಏನಪ್ಪ ಮಾಡ್ತಾನೆ ಇವನು ಈ ಕೈಯಲ್ಲಿ ಏನಿದೆ ಏನಿದು ಕ್ಯಾಮ್ರಾನ ಏನು ಹೆಂಗ್ ಏನು ಮಾತಾಡ್ತಾರೆ ಅಂತ ಎಲ್ಲ ನೋಡ್ತಾರೆ ಜನ ಆ್ಯಂಡ್ ಹಂಗೇನೆ ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಪಬ್ಲಿಕ್ಕಲ್ಲಿ ಹೆಂಗೆ ಫಿಯರ್ ಇಲ್ಲದೇ ಹೇಗೆ ವ್ಲಾಗ್ ಮಾಡೋದು ಅಂತ ಕ್ವಶನ್ ಏನಪ್ಪಾ ಅಂತಂದ್ರೆ ಮೈಸೂರಲ್ಲಿ ಇರುವಂತಹ ಟೂರ್ ಸುತ್ತಾಡಿದ್ರಲ್ವ ಮೈಸೂರು ಫುಲ್ಲು ಆರು ಟೂರಿಸ್ಟ್ ಪ್ಲೇಸ್ ಹೆಸರು ಹೇಳ್ಬೇಕು 30 ಸೆಕೆಂಡಲ್ಲಿ 30 ಸೆಕೆಂಡ್ ಇನ್ನು ಸೆಕೆಂಡ್ ಆದ್ಮೇಲೆ ಎಲ್ಲ ಸುತ್ತ ಮೈಸೂರೊಳಗೆ ಏನೇನು ಬರುತ್ತೆ ಅದು ಅಷ್ಟು ತಗೋಬೋದು ನೀವು ನೋಡು ಮೈಸೂರು ಅಷ್ಟೇ ಇರಿ ನೀವು ಹಂಗೆ ತಗೋಬಿಟ್ಟೆ ಆಲ್ರೆಡಿ ಹೇಳಿಬಿಡ್ತೀರ ನೀವು ಮೀನಾಕ್ಷಿಪುರ ಕ್ಯಾರೆಟ್ ಡ್ಯಾಮು ಆಮೇಲೆ ಜೂಗಾಡು ಎಕ್ಸಿಬಿಷನು ಅರಮನೆ ರಮೇಶ್ ಸುರೇಶ್ ಪಾಪ ನಾವೇನ್ ನಿಜವಾಗ್ಲೂ ಟಾಸ್ಕ್ ಮಾಡ್ತಾ ಇದೀನಾ ಇಲ್ವಾ ಅಂತ ಅವ್ರಿಗೆ ಎಲ್ಲ ಒಂದ್ ಕಡೆ ಅನ್ಸಿರುತ್ತೆ ಕರೆಕ್ಟ್ ಅಲ್ವಾ ಒಂದ್ ಸ್ಕೂಲ್ ಹುಡುಗಿರು ಕೂತಿದ್ರೆ ಪಾಪ ಅವ್ರನ್ನ ಕೇಳುವ ಒಂದೇ ಒಂದ್ ಪ್ರಶ್ನೆ ಕೇಳ್ತೀನಿ ಒಂದೇ ಒಂದ್ ಪ್ರಶ್ನೆ ಆಂಟಿ ನಿಮ್ಗೆ ಒಂದೇ ಒಂದ್ ಪ್ರಶ್ನೆ ಆಂಟಿ ಇಲ್ಲ ಚಾನ್ಸ್ ಇಲ್ಲ ಎಲ್ಲ ಒಂಥರ ಮುಜುಗರ ಪಡ್ತಾ ಇದಾರೆ ಹೆಂಗಪ್ಪ ಕ್ಯಾಮ್ರಾ ಮುಂದೆ ಬರೋದು ಅಂಡ್ ಹೆಂಗಪ್ಪ ಹೇಳೋದು ಅಂತ ಸ್ವಲ್ಪ ಇರುತ್ತೆ ಹಳ್ಳಿ ಜನಕ್ಕೆ ಗಾಡಿ ರಿಸೀವ್ ಮಾಡ್ಬೇಕು ಇಂಕಾಲಲ್ಲಿ ಸೊ ಅಲ್ಲಿ ಸಿಗ್ತೀನಿ ನಾನು ನಿಮಗೆ ಪಬ್ಲಿಕ್ ಫೇರ್ನ ಹೋಗಿಸ್ಕೊಳ್ಳೋಕೆ ಟಿಪ್ ನಂಬರ್ ಒನ್ ಏನಪ್ಪ ಅಂತಂದ್ರೆ ಇದೊಂಥರ ರೋಗದ ಥರ ಆಡ್ಬಿಟ್ಟಿದೆ ನಮ್ಮ ಇಂಡಿಯನ್ಸಲ್ಲಿ ಏನಪ್ಪ ಅಂತಂದ್ರೆ ಇವ್ರೇನಂತಾರೆ ಅವ್ರೇನಂತಾರೆ ಪಬ್ಲಿಕಲ್ಲಿ ನಡ್ಕೋಬೇಕಾರೆ ನಾವು ಏನೋ ಮಾತಾಡ್ತಾ ಇದೀವಿ ಇವ್ರೇನು ತಪ್ಪು ತಿಳ್ಕೊಂತಾರ ಹಿಂಗೆ ಅಂತ ಸುಮಾರು ಇರುತ್ತೆ ಸೊ ಟಿಪ್ ನಂಬರ್ ಒನ್ ಏನಂತಂದ್ರೆ ನೀವು ಬಂದಿರೋದು ನಿಮ್ಮ ಕೆಲಸ ಮಾಡೋಕ್ಕೆ ಜನ ಬಂದಿರೋದು ಅವ್ರವ್ರ ಕೆಲಸ ಮಾಡೋಕ್ಕೆ ಸಿಟಿ ಒಳಗೆ ಅಥವಾ ಯಾವ್ದಾರು ಒಂದು ಟ್ರಾಫಿಕ್ ಒಳಗೆ ಸೊ ಅವ್ರವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ಬಂದಿರೋದು ನಿಮ್ಮ ಕೆಲಸ ಮಾಡ್ಕೊಳಕ್ಕೆ ನೀವು ಬಂದ್ರೆ ನಿಮ್ಮ ಕೆಲಸ ಮುಗಿಸಿದ್ರೆ ಹೋಗ್ತಾ ಇರಬೇಕು ಸೊ ಇದು ಟಿಪ್ ನಂಬರ್ ಒನ್ ಯಾವ ವಿಡಿಯೋಸು ಬಂದಿಲ್ಲ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಯಾಕಂದರೆ ಈ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳೇನಿತ್ತು ತುಂಬಾ ಹಾರ್ಡ್ ಟೈಮ್ ಇತ್ತು ನನಗೆ ಇವತ್ತಿಂದ ನನ್ನ ಪ್ರಯತ್ನ ಇದೆ ದಟ್ ಎವ್ರಿ ವೀಕೆಂಡು ಅಂದರೆ ಪ್ರತಿ ಸಂಡೇ ಯಾವ್ದಾರ ಒಂದು ಯೂನಿಕ್ ಕಾನ್ಸೆಪ್ಟ್ ಮೇಲೆ ಅಥವಾ ಒಂಥರ ಯೂನಿಕ್ ವಿಡಿಯೋ ಶೂಟ್ ಮಾಡೋಣ ಅಂತ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಎರಡು ಸಿಗ್ನಲ್ ಮಧ್ಯದಲ್ಲಿದ್ದೀನಿ ನಾನು ಇಲ್ಲಿಂದ ಯಾವುದೇ ಬಸ್ಸು ಟಾಪ್ ಕೊಡಲ್ಲ ಇಲ್ಲಿ ಸೊ ನೆಕ್ಸ್ಟ್ ಸಿಗ್ನಲ್ಗೆ ಹೋಗ್ಬೇಕು ಕಾಲು ನಡಿಗೆ ವಾಕಿಂಗ್ ಸರ್ವಿಸ್ ವೆದರ್ ಅಂತೂ ಸೂಪರ್ ಆಗಿದೆ ಮೋಡ ಇದೆ ಆ್ಯಂಡ್ ಕಂಟಿನ್ಯೂಸ್ ಡ್ರಿಸ್ಲಿಂಗ್ ಇದೆ ಏಥರ್ ಸರ್ವಿಸ್ ಸೆಂಟ್ರು ಆ್ಯಂಡ್ ಈ ಕಡೆ ರಾಯಲ್ ಎನ್ಫೀಲ್ಡ್ ಶೋರೂಮು ಹಿಂದ್ಗಡೆನೇ ಕಿಯಾದ ಶೋರೂಮು ಸೊ ಶೋರೂಮ್ಗಳ ರೋಡ್ ಇದು ಯಾರು ನಿಲ್ಸಿರೋ ಬಸ್ಸು ಹಿಂದೆ ಅಂತೂ ಒಂದು ಬಸ್ಸು ಕಾಣ್ತಾ ಇಲ್ಲ ಸಿಟಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀನಿ ಆ್ಯಂಡ್ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ ಅದನ್ನೇ ಪಬ್ಲಿಕ್ ಫಿಯರ್ ಹೋಗಬೇಕು ಅಂತಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳ ಹಳೆ ವೀಡಿಯೋಸ್ನ ನೋಡಬೇಕಾಗತ್ತೆ ನೀವು ಯಾಕಂತಂದರೆ ಅವರ ಹಳೆ ವೀಡಿಯೋಸ್ಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ಪಬ್ಲಿಕ್ ಫಿಯರ್ನ ಓವರ್ಕಮ್ ಮಾಡೋಕ್ಕೆ ಅವ್ರು ಏನೇನು ಮಾಡಿದ್ರು ಅನ್ನೋದು ನಿಮಗೆ ಅದೇ ಲೈಕ್ ಡಾಕ್ಟರ್ ಬ್ರೋ ಆಗಿರ್ಬೋದು ಅಥವಾ ಡಿಯಿಂದ ಒಬ್ಬರ ಹೆಸರು ಸ್ಟಾರ್ಟ್ ಆಗುತ್ತೆ ಅದ್ರ ಮುಂದೆ ಗೌಡ ಅಂತ ಏನೋ ಬರುತ್ತೆ ಅವ್ರ ಹೆಸರು ಮಾಡ್ತಾ ಹೋಗಿದೆ ಸಾರಿ ಆ್ಯಂಡ್ ಫ್ಲೈಯಿಂಗ್ ಪಾಸ್ಪೋರ್ಟು
ಆ್ಯಂಡ್ ಇದೇ ಥರ ಸುಮಾರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ, ಲೋಹಿತ್ ಅಂತ ಅವರು. ಸೊ ಅಂಥವ್ರದ್ದೆಲ್ಲ ಹಳೆ ವೀಡಿಯೋಸ್ ನೋಡಿ ನೀವು, ಪಬ್ಲಿಕಲ್ಲಿ ಹೋಗಿ ಹೇಗೆ ವ್ಲಾಗ್ ಮಾಡಿದ್ದಾರೆ. ಪಬ್ಲಿಕ್ ಫೇರ್ ಹೋಗ್ಬೇಕು ಅಂತಂದ್ರೆ ಪಬ್ಲಿಕ್ ಒಳಗೆ ಬರಬೇಕಾಗತ್ತೆ. ನೀವು ಬೈಕ್ ಅಂತ ಇರ್ತೀರ, ಇದೇನು ನಮ್ಗೆ ಗೊತ್ತಿಲ್ವಾಗಿರೋ ಅಂತ ಅಲ್ಲ, ಏನೋ ಅಷ್ಟು ಕ್ರೌಡ್ ಅನಿಸ್ತಾ ಇಲ್ಲ ಇವತ್ತು ಮಾರ್ಕೆಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಯೂಶ್ವಲಿ ತುಂಬಾ ಕ್ರೌಡೆಡ್ ಇರುತ್ತೆ ಸ್ಯಾಟರ್ಡೇ ಆಗಿರ್ಬೋದು ಅಥವಾ ಸಂಡೇ ಆಗಿರ್ಬೋದು, ಬಟ್ ಇವತ್ತೇನು ಅಷ್ಟು ಫೀಲ್ ಆಗ್ತಾ ಇಲ್ಲ ನನಗೆ ಕ್ರೌಡೆಡ್ ಅಂತ. ಡಿಸೈನ್ ಆಗಿ ಮಾಡ್ತಾವ್ರು ನೋಡಿ, ಅವಳಿದೆ ನಮ್ಮ ಕತೆ ಈ ಟ್ರಾಫಿಕಲ್ಲಿ. ಅಂಡ್ ಮಳೆ ಕೂಡ ಹಣಿಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಜನ ಆ್ಯಸ್ ಯೂಶ್ವಲ್ ನೋಡ್ತಾವ್ರೆ ಏನು ಮಾಡ್ತಾವಪ್ಪ ಇವನು ಅಂತೆಲ್ಲ. ಕನ್ನಡದಾರಲ್ಲ ನೀವಲ್ಲ, ಹಿಂದಿ ಆಯ್ತಲ್ಲ, ಕರ್ನಾಟಕದಲ್ಲಿ ಹೇಳಿ ಎಷ್ಟು ವರ್ಷ ಹಿಂದಿದ್ದೀರ ಕಂಟ್ರೋಲ್ ನೀವು? ನೀವು ಕರ್ನಾಟಕದಿಂದ ಎಲ್ಲವರು ಎಲ್ಲವರು ಇದೇ ಊರ? ನಾನು ಇರೋದು ಈಗ ಮನಾಸ್ ಮಾರ್ಕೆಟ್, ಮನಾಸ್ ಮಾರ್ಕೆಟ್ ಆಗಿದೆ, ರಾಮನಗರ ಇದೆ, ಗಾಂಧಿನಗರ ಮನಾಸ್ ಮಾರ್ಕೆಟ್ ಎಲ್ಲಿ ಇರೋದು? ಮನಾಸ್ ಮಾರ್ಕೆಟ್ ಎಲ್ಲಿ ಸಿಟಿ ಒಳಗಿರೋ ನಿನ್ನೆ ಇರುತ್ತೆ. ಅದೇ ಎಲ್ಲಿ ಇದು ಮನಾಸ್ ಮಾರ್ಕೆಟ್ ತಾನೆ ಅಣ್ಣ? ಮಾರ್ಕೆಟ್ ನೋಡ್ರಿ ಹೆಸರು ಅಲ್ಲೊಂದು ಕ್ವಾಟ್ಲೆ ಆಯ್ತು ಮಾರ್ಕೆಟಲ್ಲಿ, ಏನಪ್ಪ ದೇವರಾಜ ಮಾರ್ಕೆಟ್ನ ಮನಾರ್ಸ್ ಮಾರ್ಕೆಟ್ ಅಂತ ಹೇಳಿ ಕ್ವಾಟ್ಲೆ ಅಪ್ಸವ ಅಂತ ಹೋಗಿದ್ದೆ. ಬಟ್ ಆ ಅಣ್ಣ ಅಂತೂ ಫುಲ್ಲು ನನಗೆ ಕೌಂಟ್ರ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಈ ಥರ ಎಲ್ಲ ಸಿಚುವೇಶನ್ ಬಂದಾಗ ಹೆಂಗೆ ಓವರ್ಟೇಕ್ ಮಾಡ್ಬೇಕು ಅನ್ನೋದು ಒಂದು ಇರಬೇಕಾಗತ್ತೆ. ಏನು ಬೇಕಾದ್ರೂ ತಪ್ಪಾಗ್ಬೋದು. ಪಬ್ಲಿಕ್ ವ್ಲಾಗಿಂಗ್ ನಾನು ಯಾರಿಂದ ಇನ್ಸ್ಪೈರ್ ಆದೆ ಅಂದರೆ ಡಾಕ್ಟರ್ ಬ್ರೋ ಅವ್ರದ್ದು ಕೆ ಆರ್ ಮಾರ್ಕೆಟ್ ವೀಡಿಯೋ ನೋಡಿದೆ ನಾನು, ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳ ವೀಡಿಯೋ ನೋಡಿದೆ. ಆ್ಯಂಡ್ ಅವ್ರದ್ದು ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಅವ್ರು ಹೆಂಗೆ ಪಬ್ಲಿಕ್ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅಂತೆಲ್ಲ ನೋಡಿದೆ. ಸೊ ಅವಾಗ ಸ್ವಲ್ಪ ಫಿಯರ್ ಕಮ್ಮಿ ಆಯಿತು. ಆ್ಯಂಡ್ ಅದಾದಮೇಲೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು. ದೇವರಾಜ ಮಾರ್ಕೆಟಲ್ಲಿ ನೋಡ್ಬೋದು ನಾನು ಹೇಳಿದೆ ಆವಾಗಲೇ ಮಳೆ ಏನಾದ್ರು ಜೋರು ಆಯಿತು ಅಂದರೆ ವೀಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಬೆಂಗಳೂರು ಕಂಡೀಷನ್ ಹೇಗಿದೆ ಬೆಂಗಳೂರು ವ್ಯೂವರ್ಸ್ ಯಾರು ನೋಡ್ತಾ ಇದ್ದಾರೆ ಕಮೆಂಟ್ ಮಾಡಿ. ಟಿಪ್ ನಂಬರ್ 3 ಕೊಡೋಕ್ಕೇನು ಕೊಡೋಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಒಂದು ಪವರ್ಫುಲ್ ವರ್ಡ್ಸ್ ಅಂತ ಇರುತ್ತೆ. ಒಂದು ವರ್ಡ್ ಇಟ್ಕೊಂಡಿರ್ತೀವಿ, ಆ ವರ್ಡ್ ಹೇಳಿದ ತಕ್ಷಣ ಅದು ಎಲ್ಲಿ ಏನೋ ಗೊತ್ತಿಲ್ಲ ಎಲ್ಲೋ ಇಲ್ಲದಂಥ ಒಂದು ಜೋಶ್ ಬಂದ್ಬಿಡುತ್ತೆ ನಮ್ಗಳೊಳಗೆ. ಸೊ ನನಗೆ ಜೈ ಮೈಲಾರಮ್ಮ ಅಂತ ಒಂದು, ಸೊ ಜೈ ಮೈಲಾರಮ್ಮ ಮತ್ತು ಜೈ ಆಂಜನೇಯ ಅಂತ ಇದೆರಡು ಪದ ಯೂಸ್ ಮಾಡಿದ್ರೆ ಎಂಥ ಪಬ್ಲಿಕಾರು ಇರಲಿ ಒಳಗೆ ನುಕ್ಕೊಂಡು ವೀಡಿಯೋ ಮಾಡ್ಕೋ ಬರ್ತಾ ಇರೋದೆ. ಮಾರ್ಕೆಟ್ದು ಒಂದು ಸಿನಿಮ್ಯಾಟಿಕ್ ಎಂಜಾಯ್ ಮಾಡ್ಕೊಂಡು ಬನ್ನಿ ಫ್ರೆಂಡ್. ನ್ಯೂಸ್ ಚಾನಲ್ ಆಗಿದ್ರೆ ಹಿಂಗೆ ಬರುವ ಇದು ಯೂಟ್ಯೂಬ್ ತಾಣ. ಮಾರ್ಕೆಟ್ ಹೋಗಿದೆ ಇವತ್ತು, ಮಲ್ಲಿಗೆ ಕಾಗಡ ಕನಕಾಂಬ ಮೋಸ ಹೆಂಗ್ ಮಾಡ್ತಾರೆ, ಮಳೆಯದೆಲ್ಲ ಚೆಕ್ ಮಾಡಿ ಅದು ಮೋಸ ನೋಡಿ ಹಿಂಗ್ ಮಾಡ್ತಾರೆ ಅಂತ ಅದೆಲ್ಲ ಹಾಕ್ಬೇಕು. ನಿಮ್ನೆ ಮೋಸ ಮಾಡ್ತಾರೆ ಅಂತ ನೋಡಿ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡೆ ಅದನ್ನೇ ಹೇಳ್ತಾರೆ ಕ್ಯಾಮರಾ ರೆಕಾರ್ಡ್ ಆಯ್ತಲ್ಲ ಚೆಕ್ ಮಾಡಿ ವಿದೇಶಕ್ಕೆ ಹೋಗಿದ್ರು. ವಿದೇಶಕ್ಕೆ ಹೋಗಿಲ್ಲ ಇನ್ನ, ವಿದೇಶಕ್ಕೆ ಹೋಗಿ ಕ್ಯಾಶ್ ಬರ್ಬೇಕಲ್ಲ. ಕರ್ನಾಟಕ ದಾಟೆ ಹೋಗಿಲ್ಲ ಅಣ್ಣ ನೀವು, ಜಮ್ಮು ಕಾಶ್ಮೀರ ಹೋಯ್ತಿದ್ರೆ ಅಲ್ಲೇ ನಿನ್ಗಿದು ಬೇಕಿತ್ತ ಮಗನೇ. ಇದೇನು ಆಗಲ್ಲ ವಾಟರ್ ಪ್ರೂಫ್ 2000 35 ರೂಪಾಯಿ ಅಯ್ಯೋ ಅಣ್ಣ 50 ಅಯ್ಯೋ ಏನು ತೋರಿಸ್ತಾನೆ ಇಲ್ಲ ಇದರಲ್ಲಿ. ಕ್ಲಿಕ್ ಮಾಡಿ ಅಣ್ಣ ಮೇಲೆ ಬಟನ್. ಬೆಳಗ್ಗೆ ನೋಡಿದ್ರೆ ಹೆಂಗಾರ ನಮ್ಮನ್ನ ಕ್ಯಾಮ್ರಾ ಸಿಸ್ಟಮು. ನಿಮ್ಮ ಹೆಸರು ಬಾಯಿ? ಬಸವರಾಜ. ನಾನು ಇವತ್ತು ಫುಲ್ ರಶ್ ಇರುತ್ತೆ ಜನ ಸಿಗ್ತಾರೆ ಅಂತ ಬಂದೆ. ಅಷ್ಟು ರಶ್ ಏನಿಲ್ಲ, ಮಾಮೂಲಿ ತುಂಬ ರಶ್ ಇರೋದಲ್ವಾ? ಫುಲ್ ರಶ್ ಅಂದರೆ ಮಂಗಳವಾರ. ಮಂಗಳವಾರ ದೇವರಾಜ ಮಾರ್ಕೆಟ್ ಏನಾದ್ರು ವೀಡಿಯೋ ಬೇಕು ನಿಮಗೆ ಇನ್ ಫ್ಯೂಚರ್ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ದೇವರಾಜ ಮಾರ್ಕೆಟ್ದು ನಿಮಗೆ ವೀಡಿಯೋನ ನಾನು ಮಾಡ್ತೀನಿ. ಸೊ ಎಸ್, 4ನೇದು 5ನೇದು ಎಷ್ಟನೇದೋ ಟಿಪ್ ಗೊತ್ತಿಲ್ಲ ಒಟ್ಟಿನಲ್ಲಿ. ಇದು ಈ ಒಂದು ಪ್ಲೇಸ್ ನೋಡಿರ್ತೀರ, ಆ ಪ್ಲೇಸಲ್ಲಿ ನಾನು ಇಷ್ಟು ಡೈಲಾಗ್ ಮಾಡಬೇಕು, ಇಷ್ಟು ಶೂಟ್ ಮಾಡಬೇಕು, ಈ ಪ್ಲೇಸ್ಗೆ ಹೋಗ್ಬಿಟ್ಟು ಅಂತ ಇರುತ್ತೆ. ಮೇ ಬಿ ಒಂದು ಚಿಕ್ಕ ಕಾಲೋನಿ ಇರ್ಬೋದು, ಈ ಥರ ಪಬ್ಲಿಕ್ ಫುಲ್ ಪಬ್ಲಿಕ್ ಇರೋ ಜಾಗದಲ್ಲಿ ಇರ್ಬೋದು. ನಾನು ಆ ಪ್ಲೇಸಲ್ಲಿ ಎಷ್ಟು ಮಾತಾಡಬೇಕಂತ ಇರುತ್ತೆ ಅಷ್ಟು ಮಾತಾಡಿಕೊಂಡು ಕ್ಯಾಮ್ರಾ ಆಫ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಶಿಫ್ಟ್ ಆಗ್ಬಿಡಿ. ಸೊ ನೀವು ಇನ್ನೂ ಕಂಟೆಂಟ್ ಏನೋ ಶೂಟ್ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲೇ ನಿಂತಿದ್ರೆ ಜನ ಬರ್ತಾರೆ ಕೇಳ್ತಾರೆ, ಸುಮ್ಮನೆ ನಿಮ್ಮ ಕಂಟೆಂಟ್ ಇಷ್ಟವಾಗುತ್ತೆ. ಫಸ್ಟ್ ಟೈಮ್ ಪಬ್ಲಿಕ್ ವ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗಿ ಪಬ್ಲಿಕ್ ಒಳಗೆ, ಮಾತಾಡೋಕ್ಕೇನು ಹೋಗ್ಬೇಡಿ, ಜಸ್ಟ್ ಏನು ಕಮ್ಯುನಿಕೇಷನ್ ಇಟ್ಕೋಬೇಡಿ. ಕಂಟೆಂಟ್ ಆಟೋಮೆಟಿಕ್ಕಾಗಿ ನಿಮಗೆ ಬರುತ್ತೆ, ನೀವು ಏನೋ ಸ್ಕ್ರಿಪ್ಟ್ ಬರ್ದಿದ್ದೀರಾ ಅದಕ್ಕಿಂತ ಬಂಪರ್ ಆಗಿರೋ ಸ್ಕ್ರಿಪ್ಟ್ ನಿಮ್ಮ ಕೈಗೆ ಬಂದು ಕೂತಿರುತ್ತೆ. ಆ್ಯಂಡ್ 5ನೇ ಟಿಪ್ ಏನಂತಂದರೆ ಬೇಸಿಕ್ ಸ್ಕ್ರಿಪ್ಟ್ ಇರಲಿ, ಅದಾದಮೇಲೆ ಏನೇನು ಮಾಡಿಫೈ ಆಗುತ್ತೆ ಅದ್ರ ಪಾಡಗದಾಗಲಿ, ಬಟ್ ಬೇಸಿಕ್ ಒಂದು ಸ್ಕ್ರಿಪ್ಟ್ ಇಟ್ಕೊಳ್ಳಿ.
ಅದರಲ್ಲಿ ಎಷ್ಟೋ ಕ್ಯಾನ್ಸಲ್ ಆಗ್ಬೋದು ಎಷ್ಟೋ ಆ್ಯಡ್ ಆನ್ ಆಗ್ಬೋದು ಅದ್ರ ಬಗ್ಗೆ ತಲೆ ಕಚ್ಕೊಳಕ್ಕೆ ಹೋಗ್ಬಿಡಿ, ಒಂದು ಸ್ಕ್ರಿಪ್ಟ್ ಇರಲಿ ಅಷ್ಟೇ. ಫೋನ್ ಮಾಡ್ಬೇಕಬ್ರ ಯಾರಿಗೆ ಬ್ರೋ? ನಿಮ್ಮ ಹೆಸರು ಬ್ರೋ? ಜಯಂತ್. ಸೊ ಹೊಸ ಪರ್ಸನ್ ಸಿಕ್ಕಿದ್ರೆ ಮಾತಾಡೋಕ್ಕೆ, ನಾನು ಬೇಜಾರಲ್ಲಿ ಒಬ್ಬೊಬ್ಬನೇ ಕೂತಿದ್ದೆ. ಮಿಸ್ ಆಗಿದ್ರ ಬ್ರೋ ಯಾರು? ನಾವು ಕಾರಿಂದ ಇಳ್ದೆ ತಿದ್ದಂಗೆ ಎಲ್ಲ ಜೊತೆಗೆ ಬಂದಿದೆ ಅಲ್ವಾ? ಸುಮ್ಮನೆ ಕೂತ್ಕೊಂಡು ನಿಮ್ಮ ಪಾಡಿಗೆ ನಿಮ್ಮ ಕಂಟೆಂಟ್ ಮಾಡ್ತಾ ಇರಿ, ಆಟೋಮೆಟಿಕ್ ಕಂಟೆಂಟ್ಗಳು ಆ್ಯಡ್ ಆನ್ ಆಗ್ತಾ ಇರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅದಕ್ಕೆಲ್ಲ. ಆ್ಯಂಡ್ ಪಬ್ಲಿಕ್ ಪ್ಲೇಸು ಸ್ವಲ್ಪ ಜೋರಾಗಿ ಕೂಗಾಡೋದು ಬೇಡ ಅಂತ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ಸೊ ಫುಲ್ಲು ಪಬ್ಲಿಕ್ ಇದ್ದು ಪಬ್ಲಿಕ್ ಒಳಗೆ ವೀಡಿಯೋ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು. ಬಟ್ ನಾ 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 ಡಿಸಪಾಯಿಂಟೆಡು, ಯಾಕಂದರೆ ದೇವರಾಜ ಮಾರ್ಕೆಟ್ ಹೆಂಗಿರ್ಬೇಕು, ಫುಲ್ ಕಲರ್ ಕಲರಾಗಿ ತುಂಬಿಕೊಂಡು ಜನ ಇಲ್ಲಿ ನೋಡಿ. ಸೆಕೆಂಡ್ ಬೋನಸ್ ಟಿಪ್ಪು, ಯಾಕಂದ್ರೆ ಫಸ್ಟ್ ಬೋನಸ್ ಟಿಪ್ ಆಲ್ರೆಡಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೆ ನಾನು ನಿಮಗೆ, ಲೈಕ್ ಏನಾರು ಒಂದು ಆ್ಯಕ್ಟಿವಿಟಿ ಪ್ಲ್ಯಾನ್ ಮಾಡಿ ಅಂತ ಪಬ್ಲಿಕಲ್ಲಿ. ಸೊ ಸೆಕೆಂಡ್ ಬೋನಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಇದು ಈ ಪಾಯಿಂಟ್ನ ಸುಮಾರು ಜನ ಕನ್ಸಿಡರ್ ಮಾಡ್ಬೋದು, ಕನ್ಸಿಡರ್ ಮಾಡ್ದೇನೂ ಇರ್ಬೋದು, ಯಾಕಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಕನ್ಸಿಡರ್ ಮಾಡ್ಕೋತೀನಿ, ಯಾಕಂದರೆ ನನಗೆ ಇದರಿಂದ ಏನೋ ಒಂಥರ ಎನರ್ಜಿ ಬೂಸ್ಟ್ ಆಗುತ್ತೆ. ಅದೇನಪ್ಪ ಅಂತಂದರೆ, ಇದು ಕಾಣಿಸ್ತಿದೆ ಇಲ್ಲ ನಂಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಟಾಪ್ ಯೂಟ್ಯೂಬರ್ಸ್ಗಳದ್ದು ಒಂದು ಕೊಲಾಜ್ ಥರ ಮಾಡಿ ಒಂದು ವಾಲ್ ಪೇಪರ್ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ಯೂಸ್ ಮಾಡೋ ಡಿವೈಸ್ ಅಂದರೆ ಮೊಬೈಲು. ಸೊ ಅದಕ್ಕೆ ಪ್ರತಿ ಸಲ ಆನ್ ಮಾಡಿದಾಗಲೂ ಅಷ್ಟೇ, ಅವ್ರು ನೋಡಿದಾಗ ನನ್ನ ಗೋಲ್ ಏನಿದೆ ಅಂತ ನನಗೆ ರೀಕಾಲ್ ಆಗುತ್ತೆ. ಆ್ಯಂಡ್ ನನ್ನ ಗೋಲ್ ಚಿಕ್ಕದಂತೂ ಅಲ್ಲ, ತುಂಬಾ ದೊಡ್ಡ ಗೋಲ್ ಇದೆ. ಬೇರೆ ಲ್ಯಾಂಗ್ವೇಜಲ್ಲಿ ಇದೆ ಈ ಟಾಪಿಕ್ ಮೇಲೆ ವೀಡಿಯೋ. ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಕ್ಯಾಮ್ರಾ ಲೆನ್ಸ್ನ ನೋಡಿ, ಇದು ನೋಡಿ, ಅದು ನೋಡಿ, ಪಬ್ಲಿಕ್ ಒಳಗೆ ಹೋಗ್ಬಿಟ್ಟು ಲೆನ್ಸ್ ನೋಡ್ಕೊಂಡೇ ನಡ್ಕೊಂಡು ಹೋಗಿ, ಮಾತಾಡ್ಕೊಂಡು ಹೋಗಿ, ಫಸ್ಟಲ್ಲಿ ಯಾರ ಕೈಲೂ ಇದಾಗಲ್ಲ, ಇದಂತೂ ಪಕ್ಕ. ಅದೆಲ್ಲ ಸೆಕೆಂಡ್ರಿ, ಫಸ್ಟ್ ಬರೋದು ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕು. ಸೊ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಕೊಳಕ್ಕೆ ಏನೇನು ಮಾಡ್ಬೇಕನ್ನೋದನ್ನಷ್ಟೇ ನಾನು ಇಲ್ಲಿ ಟಿಪ್ ಕೊಟ್ಟಿದ್ದೀನಿ. ಸೊ ನಮಗೆ ಸಬ್ಸ್ಕ್ರಿಪ್ಷನ್ಗಿಂತ ಜಾಸ್ತಿ ಡಿಸ್ಲೈಕ್ ಆ್ಯಂಡ್ ಲೈಕ್ ರೇಷೋ ತುಂಬಾ ವ್ಯಾಲ್ಯೂ ಕೊಡುತ್ತೆ ವೀಡಿಯೋಗೆ. ಏನು ಅಪ್ಗ್ರೇಡ್ ಮಾಡ್ಬೋದು ನಾವು ವೀಡಿಯೋಗಳಲ್ಲಿ ನೆಕ್ಸ್ಟ್ ಅಂತ, ಏನು ಹೊಸದಾಗಿ ತರ್ಬೋದು ನಿಮಗೋಸ್ಕರ ಅಂತ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಮಾಡಿದ್ರೆ ಅಂತ ಯಾವ ರೀಸನ್ಗಂತ ಕಮೆಂಟ್ ಸೆಕ್ಷನ್ಲ್ಲಿ ಹಾಕ್ಬಿಡಿ, ಅದ್ರ ಪ್ರಕಾರ ನಾವು ನೆಕ್ಸ್ಟ್ ವೀಡಿಯೋಲಿ ಅಪ್ಗ್ರೇಡ್ ಮಾಡ್ಕೊತೀವಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದನ್ ಟೇಕ್ ಕೇರ್, ಟಾಟಾ, ಗುಡ್ ಬೈ, ಸಿ ಯು ಇನ್ಫಿನಿಟಿ ಆರ್ಮಿ, ಬೈ ಬೈ.